ମାନ୍ୟ ସଭାଧ୍ୟକ୍ଷରେ ରାଜ୍ୟପାଳର ଜଣ୍ଟି ଅଧିବେଶନର ଭାଷଣ କହୁକିନ୍ତ ମୁଞ୍ଚେ ಆ ಕಡೆ ಬೆಂಚು ಫುಲ್ ಇದ್ದರೆ ಸ್ವಲ್ಪ ಸ್ಫೂರ್ತಿ ಸಿಗ್ತಿತ್ತು. ಪರವಾಗಿಲ್ಲ, ನಮ್ಮ ಖಾದರ್ರು ಬಂದಮೇಲೆ ನಮಗೆ ಸ್ಫೂರ್ತಿ ಸಿಗ್ತದೆ. ಖಾದರ್ರವರೇ ನನ್ನ ದೃಷ್ಟಿಯಿಂದ ಭಾಳ ಪ್ರಮುಖರು ಅಂತ ನನ್ನ ದೃಷ್ಟಿಯಿಂದ. ಹೀಗಾಗಿ ನಾನು ಭಾಷಣವನ್ನು ಪ್ರಾರಂಭ ಮಾಡ್ತೀನಿ. ಖಾದರ್ ಬರೆದಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಖಾದರ್ ಇಸ್ ಮೋರ್ ಇಂಪಾರ್ಟೆಂಟ್. ಸಭಾಧ್ಯಕ್ಷ ಏನು ಹೇಳಿದರು, ನಾವು ಅಪೋಸಿಷನ್ನಲ್ಲಿ ಸಭೆ ಇರಬೇಕು, ಕೆಲಸ ಇರ್ತದೆ. ನಾವು ರೂಲಿಂಗ್ ಮಿನಿಸ್ಟರ್ ಬರೋದಿಲ್ಲಲ್ಲ, ಅದಕ್ಕೇನು ಮಾಡಿ ಸಭಾಧ್ಯಕ್ಷ? ಇಲ್ಲ ಇಲ್ಲ, ಎಲ್ಲರೂ ಬರ್ತಾರೆ ಎಲ್ಲಿ. ಆದರೆ ನಾನು ನಿಮ್ಮ ಬೇರೆ ಏನು ಹೇಳಿಲ್ಲ, ಒಟ್ಟಾರೆ ಖಾದರ್ ಇದ್ದರೆ ಸಾಕು ಅಂತ ಅಷ್ಟೇ ಹೇಳಿರೋದು. ಅದಕ್ಕೆ ಯಾಕೆ ನೀವು ಅಬ್ಜೆಕ್ಷನ್ ಮಾಡ್ತೀರಿ? ಯು ಆರ್ ದ ರಿಯಲ್ ಲೀಡರ್ ಅಂತ ನಾನು ಹೇಳಿದ್ದು. ಮಾನ್ಯ ಸಭಾಧ್ಯಕ್ಷರೇ, ಫ್ರೀಡಮ್ ಆಪಲ್ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಜ್ಯಪಾಲರ ಜಂಟಿ ಅಧಿವೇಶನದ ಭಾಷಣಕ್ಕೆ ಹೋಗಿಂತ ಮುಂಚೆ ಆ ಕಡೆ ಬೆಂಚು ಫುಲ್ ಇದ್ದರೆ ಸ್ವಲ್ಪ ಸ್ಫೂರ್ತಿ ಸಿಗ್ತಿತ್ತು. ಪರವಾಗಿಲ್ಲ, ನಮ್ಮ ಖಾದರ್ರು ಬಂದಮೇಲೆ ನಮಗೆ ಸ್ಫೂರ್ತಿ ಸಿಗ್ತದೆ. ಖಾದರ್ರವರೇ ನನ್ನ ದೃಷ್ಟಿಯಿಂದ ಭಾಳ ಪ್ರಮುಖರು ಅಂತ ನನ್ನ ದೃಷ್ಟಿಯಿಂದ. ಹೀಗಾಗಿ ನಾನು ಭಾಷಣವನ್ನು ಪ್ರಾರಂಭ ಮಾಡ್ತೀನಿ. ಖಾದರ್ ಬರೆದಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಖಾದರ್ ಇಸ್ ಮೋರ್ ಇಂಪಾರ್ಟೆಂಟ್. ಸಭಾಧ್ಯಕ್ಷ ಏನು ಹೇಳಿದರು, ನಾವು ಅಪೋಸಿಷನ್ನಲ್ಲಿ ಸಭೆ ಇರಬೇಕು, ಕೆಲಸ ಇರ್ತದೆ. ನಾವು ರೂಲಿಂಗ್ ಮಿನಿಸ್ಟರ್ ಬರೋದಿಲ್ಲಲ್ಲ, ಅದಕ್ಕೇನು ಮಾಡಿ ಸಭಾಧ್ಯಕ್ಷ? ಇಲ್ಲ ಇಲ್ಲ, ಎಲ್ಲರೂ ಬರ್ತಾರೆ ಎಲ್ಲಿ. ಆದರೆ ನಾನು ನಿಮ್ಮ ಬೇರೆ ಏನು ಹೇಳಿಲ್ಲ, ಒಟ್ಟಾರೆ ಖಾದರ್ ಇದ್ದರೆ ಸಾಕು ಅಂತ ಅಷ್ಟೇ ಹೇಳಿರೋದು. ಅದಕ್ಕೆ ಯಾಕೆ ನೀವು ಅಬ್ಜೆಕ್ಷನ್ ಮಾಡ್ತೀರಿ? ಯು ಆರ್ ದ ರಿಯಲ್ ಲೀಡರ್ ಅಂತ ನಾನು ಹೇಳಿದ್ದು. ಫ್ರೀಡಮ್ ಆಪಲ್ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.